ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಡರ್ಮಾ ಕೋರವರ ಮಲ್ಟಿ ಪೆಪ್ಟೈಡ್ ಹೇರ್ ಸೆರಮ್ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಡರ್ಮಾ ಕೋರವರ ಮಲ್ಟಿ ಪೆಪ್ಟೈಡ್ ಹೇರ್ ಸೆರಮ್ ಫಾರ್ ಹೇರ್ ಗ್ರೋತ್. ಎರಡು ಥರ ಸೆರಮ್ ಬರುತ್ತೆ, ಹೇರ್ ಸೆರಮ್ ಮತ್ತು ಹಾಗೆ ಹೇರ್ ಗ್ರೋತ್ ಸೆರಮ್ ಅಂತ. ಸೊ ಹೇರ್ ಸೆರಮ್ ಅಂತ ಹೇಳಿದ್ರೆ ಬರೀ ನೀವು ಅದನ್ನು ಕೂದಲಿಗೆ ಮಾತ್ರ ಅಪ್ಲೈ ಮಾಡಬೇಕಾಗತ್ತೆ. ಈಗ ಸ್ಟ್ರೈಟ್ನಿಂಗು, ಕರ್ಲಿಂಗು ಅಥವಾ ಏನಾದರೂ ಹೀಟ್ ಅಪ್ಲೈ ಮಾಡ್ತಾ ಇದ್ದೀವಿ ನಮ್ಮ ಕೂದಲಿಗೆ ಅಂದಾಗ ನೀವು ಹೇರ್ ಸೆರಮ್ನ ಯೂಸ್ ಮಾಡಿ ಅದು ಪ್ರೊಟೆಕ್ಷನ್ನ ನೀಡುತ್ತೆ. ಇದು ಹೇರ್ ಗ್ರೋತ್ ಸೆರಮ್ ಅಂತ. ಇದು ನೀವು ಯಾವುದೇ ಒಂದು ಹೇರ್ ಗ್ರೋತ್ ಸೆರಮ್ನ ತೊಗೊಂಡ್ರೂ ಕೂಡ ಅದನ್ನು ಹೇರ್ಸ್ಗೆ ಯೂಸ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಅದನ್ನು ಓನ್ಲಿ ಸ್ಕಾಲ್ಪಿಗೆ ಮಾತ್ರ ನಾವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದು ಮಲ್ಟಿ ಪೆಪ್ಟೈಡ್ ಹೇರ್ ಸೆರಮ್. ಇದರ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಪ್ರೋಕ್ಯಾಪಿಲ್ ಮತ್ತು ಕೆಫೈನ್. ಡೇ ಮತ್ತು ನೈಟ್ ಎರಡು ಟೈಮ್ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಇವರು ಇದರಲ್ಲಿ ಮೆನ್ಷನ್ ಮಾಡಿದರೆ ಇದು ಸಲ್ಫೇಟ್ ಫ್ರೀ, ಪ್ಯಾರಬನ್ ಫ್ರೀ, ಡೈ ಫ್ರೀ ಆ್ಯಂಡ್ ಮಿನರಲ್ ಆಯಿಲ್ ಫ್ರೀ ಅಂದ್ಬಿಟ್ಟು. ಹಾಗೆ ಇದರ ರೆಗ್ಯುಲರ್ ಹೇಗೆ ಯೂಸ್ ಮಾಡಬೇಕು, ನಮ್ಮ ಒಂದು ಸ್ಕಿನ್ ಮತ್ತು ಹೇರ್ನ ನಾವು ರೆಗ್ಯುಲರ್ ಆಗಿ ಹೇಗೆ ಮೇಂಟೈನ್ ಮಾಡಬೇಕಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಮತ್ತು ವಾಟ್ ಮೇಕ್ಸ್ ಇಟ್ ಆಸಮ್ ಅಂತ ಇದೆ, ಅಂದರೆ ಬೇರೆ ಪ್ರಾಡಕ್ಟ್ಸ್ಗಿಂತ ಈ ಒಂದು ಪ್ರಾಡಕ್ಟು ಏನು ಡಿಫ್ರೆಂಟ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇದನ್ನು ಇದರಲ್ಲಿ ಪ್ರೋಕ್ಯಾಪಿಲ್ ಆ್ಯಂಡ್ ಕೆಫೇನ್ ಎರಡು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೆ. ಈ ಎರಡು ಮೇನ್ ಇಂಗ್ರೀಡಿಯೆಂಟ್ಸಿಂದ ನಮ್ಮ ಕೂದಲಿಗೆ ಏನು ಹೆಲ್ಪ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೂ 10ರಲ್ಲಿ 8 ಜನ ಈ ಒಂದು ಪ್ರಾಡಕ್ಟಿಂದ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ಅಂತ ಕೂಡ ಇದೆ. ಹಾಗೆ ಹೇಗೆ ಯೂಸ್ ಮಾಡಬೇಕು ಅಂದರೆ ನಾನು ಹೇಳಿದೆ ಮಾರ್ನಿಂಗ್ ಮತ್ತು ನೈಟ್ ಎರಡು ಸಲನೇ ಯೂಸ್ ಮಾಡೋಕ್ಕೆ ಅವ್ರು ಸಜೆಸ್ಟ್ ಮಾಡಿದ್ದಾರೆ. ಒಂದು ಸರಿಗೆ 1 ml ನಾವು ಯೂಸ್ ಮಾಡಬೇಕಾಗತ್ತೆ, ಅಂದರೆ ನಮ್ಮ ಕೂದಲಿಗೆ ಅದು ಸಾರಿ ಸ್ಕಾಲ್ಪಿಗೆ 1 ml ಅಷ್ಟು ಕ್ವಾಂಟಿಟಿನ ನಾವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಹಾಗೆ ಕಾಷನ್ ಕೊಟ್ಟಿದ್ದಾರೆ, ಪ್ಯಾಚ್ ಟೆಸ್ಟ್ ಮಾಡ್ದಲೇ ಇದನ್ನು ಓವರಾಲ್ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಡಿ ಅಂತ ಹೇಳಿಬಿಟ್ಟು. ಸೊ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ, ಸ್ಕಿನ್ಗಾಗಲಿ, ಹೇರ್ಗಾಗಲಿ, ದಯವಿಟ್ಟು ನೀವು ಪ್ಯಾಚ್ ಟೆಸ್ಟ್ ಮಾಡಿ. ನೀವು ಸ್ಕಾಲ್ಪಿಗೆ ಅಪ್ಲೈ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಕೈಯಲ್ಲಿರೋ ಕೂದಲುಗಾದರೂ ಒಂದ್ಸಲ ಅಪ್ಲೈ ಮಾಡಿ ನೋಡಿ, ಅಥವಾ ಕಿವಿ ಹಿಂದೆಗಡೆ ಇರೋ ಸ್ವಲ್ಪ ಕೂದಲಿಗೆ ಅಪ್ಲೈ ಮಾಡಿ. ನಿಮಗೆ ಯಾವುದೇ ಒಂಥರ ಇರಿಟೇಷನ್, ಇಚ್ಚಿಂಗ್ ಅಥವಾ ಹೇರ್ ಫಾಲ್ ಏನೂ ಆಗಿಲ್ಲ ಅಂದರೆ ಮಾತ್ರ ನೆಕ್ಸ್ಟ್ ನೀವು ಇದನ್ನು ಓವರಾಲ್ ಸ್ಕಾಲ್ಪಿಗೆ ಅಥವಾ ತುಂಬ ತಲೆ ತುಂಬ ಹಾಕ್ಕೊಳ್ಳಿ. ಇದು ಮಲ್ಟಿ ಪೆಪ್ಟೈಡ್ ಹೇರ್ ಸೆರಮ್. ಇದರ ಮೇನ್ ಇಂಗ್ರೀಡಿಯೆಂಟ್ಸ್ ನಾನು ಆಗಲೇ ಹೇಳಿದೆ, ಪ್ರೋಕ್ಯಾಪಿಲ್ ಆ್ಯಂಡ್ ಕೆಫೈನ್ ಅಂತ ಹೇಳಿಬಿಟ್ಟು. ಈ ಪ್ರೋಕ್ಯಾಪಿಲ್ ಆ್ಯಂಡ್ ಕೆಫೈನ್ ಏನು ಮಾಡುತ್ತೆ ನಮ್ಮ ಕೂದಲಿಗೆ, ಇದರ ಬೆನಿಫಿಟ್ಸ್ ಏನು ಅಂದರೆ, ಈ ಕೆಫೈನ್ ಅನ್ನೋದು ATP ಅನ್ನೋ ಒಂದು ಕೆಮಿಕಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಮ್ಮ ಕೂದಲು ಬೇಗ ಉದ್ದ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಪ್ರೋಕ್ಯಾಪಿಲ್ ಅನ್ನೋದು ಏನಿರುತ್ತೆ, ನಮ್ಮ ಕೂದಲಿಗೆ ಕೂಡ ಸೈಕಲ್ ಇರುತ್ತೆ, ಅಂದರೆ ಹುಟ್ಟು ಬೆಳೆಯೋದ್ವರೆಗೂ ಅದಕ್ಕೂ ಕೂಡ ಸೈಕಲ್ ಇರುತ್ತೆ, ಅದಕ್ಕೂ ಕೂಡ ಏಜ್ ಆಗುತ್ತೆ. ಸೊ ಆ ಹೇರ್ ಫಾಲಿಕಲ್ಗೆ ಏಜ್ ಆಗದ ಹಾಗೆ ಈ ಪ್ರೋಕ್ಯಾಪಿಲ್ ತಡೆಯುತ್ತೆ. ಇದರ ಒಂದು ಸೈಂಟಿಫಿಕ್ಕಾಗಿ ನೀವು ತಿಳ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಏನು ಮಾಡುತ್ತೆ, ಏಜ್ ಆಗೋದು ನಿಲ್ಲಿಸಿದಾಗ ಹೇರ್ ಫಾಲ್ ಆಗೋದು ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಈ ಕಂಪನಿಯವರು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಈ ಸೆರಮ್ನ ಯೂಸ್ ಮಾಡೋದ್ರಿಂದ ಹೇರ್ ರೀಗ್ರೋತ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೀವು ತುಂಬ ಜನ ಒಂದು ಹೇರ್ ಪ್ರಾಡಕ್ಟ್ಸ್ ರಿವ್ಯೂ ಹಾಕಿದಾಗ ಕಮೆಂಟ್ಸಲ್ಲಿ ಕ್ವೆಶನ್ಸ್ ಕೇಳಿರ್ತಾರೆ, ಹೇರ್ ರೀಗ್ರೋತ್ ಆಗುತ್ತಾ ಅಂತ ಹೇಳಿಬಿಟ್ಟು. ಸೊ ಇವರೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇವರು ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಇರೋವಂಥ ಕೂದಲು, ನಮ್ಗೆ ಆಲ್ರೆಡಿ ಕೂದಲು ಏನು ಇರುತ್ತೆ ಅದನ್ನು ಹೇರ್ ಫಾಲ್ ಆಗದ ಹಾಗೆ ತಡೆಯುತ್ತೆ. ಆ್ಯಂಡ್ ಇರೋ ಕೂದಲನ್ನೇ ತಿನ್ನಿರುತ್ತೆ, ಅದು ಸ್ವಲ್ಪ ತಿಕ್ಕಾಗುತ್ತೆ, ನಮ್ಮ ಕೂದಲು ಸ್ವಲ್ಪ ದಪ್ಪ ಆಗುತ್ತೆ. ಅಂದರೆ ಹೊಸದಾಗಿ ಕೂದಲು ಬೆಳೆಯೋಲ್ಲ, ಇರೋ ಕೂದಲನ್ನೇ ದಪ್ಪ ಆಗುತ್ತೆ, ತಿಕ್ನೆಸ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ಕೊಳ್ಳಿ, ಇರೋ ಕೂದಲನ್ನೇ ಉದ್ದ ಬೆಳೆಯುತ್ತೆ ಆ್ಯಂಡ್ ದಪ್ಪ ಆಗುತ್ತೆ, ಎಲ್ಲೂ ಹೊಸದಾಗಿ ರೀಗ್ರೋತ್ ಆಗಲ್ಲ. ಹಾಗೆ ಅಕಸ್ಮಾತ್ ಹೆರಿಡಿಟ್ರಿಯಿಂದ ನಮಗೆ ಹೇರ್ ಫಾಲ್ ಆಗ್ತಾ ಇದ್ದರೆ ಅದನ್ನು ತಡೆಗಟ್ಟುತ್ತೆ, ಬಟ್ ಬಾಲ್ಡ್ ಪ್ಯಾಚಸ್ಸಲ್ಲಿ ಮತ್ತೆ ಕೂದಲು ಹುಟ್ಟಿ ಬರೋದಿಲ್ಲ. ಸೊ ಇದರ ಕಾಸ್ಟ್ ಬಂದು 599 ಅಂದರೆ 600 ರೂಪಾಯಿ ಅಂದ್ಕೊಳ್ಳಿ. ಹಾಗೆ ಇದು ಮ್ಯಾನುಫ್ಯಾಕ್ಚರ್ ಆಗಿದ್ದರಿಂದ 2 ವರ್ಷದೊಳಗಡೆ ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಹಾಗೆ ಇನ್ನೊಂದು ಹೇಳೋದು ಮರೆತೆ, ತುಂಬ ಜನ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ರಾಡಕ್ಟ್ ರಿವ್ಯೂಸ್ನ ನೋಡ್ತೀರಾ, ಆದರೆ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ತುಂಬ ಜನ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್, ನನಗೆ ನಿಮ್ಮ ಎಲ್ಲರ ಸಪೋರ್ಟ್ ಬೇಕೇ ಬೇಕು. ಅದಕ್ಕೋಸ್ಕರ ಹೀಗೆ ನಿಮಗೆ ಜೆನ್ಯೂನ್ ಆಗಿ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಇದರ ರಿವ್ಯೂ ಆ್ಯಂಡ್ ರಿಸಲ್ಟ್ಸ್ ನನಗೆ ಏನು ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ದಯವಿಟ್ಟು ನನಗೆ ನಿಮ್ಮ ಒಂದು ಸಪೋರ್ಟ್ ಬೇಕು. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕೆಳಗಡೆ
ಪಕ್ಕದಲ್ಲಿ ಬರೋ ಅಂತ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಪ್ಲೀಸ್, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆ ನೋಡ್ಬೋದು ಈ ಪ್ರಾಡಕ್ಟ್ಗೆ ಒಳಗಡೆ ಒಂದು ಸ್ಪ್ರೇ ಕೊಟ್ಟಿದ್ದಾರೆ, ಹಾಗೆ ಇದೊಂದು ಡ್ರಿಪ್ಪರ್ ಕೊಟ್ಟಿದ್ದಾರೆ. ಸೊ ನಾನು ಆಗಲೇ ಹೇಳಿದೆ ಇದರ ಕ್ವಾಂಟಿಟಿನ 1 ml ಮಾತ್ರ ಹಾಕೋಬೇಕು ನಾವು ಅಂದ್ಬಿಟ್ಟು. ಅದರಲ್ಲಿ ಕ್ವಾಂಟಿಟಿ ಮೆನ್ಷನ್ ಮಾಡಿದ್ದಾರೆ ಈ ಡ್ರಿಪ್ಪರಲ್ಲಿ. ಸೊ ನಾವು ತೊಗೊಂಡಾಗ ಎಷ್ಟು ಬರುತ್ತೆ ಕ್ವಾಂಟಿಟಿ ಅಂದ್ಬಿಟ್ಟು. ಸೊ 1 ml ತೊಗೊಂಡು ನೀವು ಫಿಂಗರ್ ಟಿಪ್ಸ್ ಯೂಸ್ ಮಾಡ್ಕೊಂಡಾದರೂ ಹಾಕೋಬೋದು, ಅಥವಾ ಒಂದು ಸ್ಪ್ರೇ ಮುಖಾಂತರ ಕೂಡ ನಾವು ಹೇರ್ಸ್ಗೆ ಅಪ್ಲೈ ಮಾಡ್ಬೋದು. ಸೊ 1 ml ಅಂದರೆ ಡ್ರಿಪ್ಪರಲ್ಲಿ 1 ml ಗೊತ್ತಾಗುತ್ತೆ ನಾವು ಅಪ್ಲೈ ಮಾಡ್ಬೋದು. ಆದರೆ ಸ್ಪ್ರೇಯಲ್ಲಿ ಹೇಗೆ ಅಂದರೆ, ಸೊ 5 times ನಾವು ಪ್ರೆಸ್ ಮಾಡಿದರೆ, ಅಂದರೆ 5 pumps ಆರ್ 5 ಸಲ ನಾವು ಪ್ರೆಸ್ ಮಾಡಿದರೆ ಅದು ಈ ದಟ್ಸ್ ಕ್ವಾಂಟಿಟಿ ಈಕ್ವಲ್ ಟು 1 ml ಅಂತ ಹೇಳ್ಬಿಟ್ಟು. ಸೊ ನಾವು 1 ml ನೀವು ಫಿಂಗರ್ ಟಿಪ್ಸಿಂದನಾದರೂ ಹಾಕ್ಕೊಳ್ಳಿ, ಅಥವಾ ಡೈರೆಕ್ಟಾಗಿ ಸ್ಕಾಲ್ಪಿಗೆ ಸ್ಪ್ರೇ ಮಾಡ್ಕೋತೀನಿ ಅಂದರೂ ಕೂಡ ನೀವು ಇದನ್ನು ಸ್ಪ್ರೇ ಮಾಡ್ಕೋಬೋದು. ನಿಮಗೆ ಯಾವುದು ಎಫಿಷಿಯಂಟ್ ಅಂತ ಅನಿಸುತ್ತೆ ಆ ಥರ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಇದನ್ನು ಅಪ್ಲೈ ಮಾಡಿದ ನೆಕ್ಸ್ಟ್ 3 hours ನೀವು ಹೇರ್ ವಾಶ್ ಮಾಡಬಾರ್ದು, ಹಾಗೆ ಫಿಂಗರ್ ಟಿಪ್ಸಿಂದ ಮಸಾಜ್ ಮಾಡಬೇಕು. ಆ್ಯಂಡ್ ಇದು ನನ್ನ ಹೇರ್ಸ್, ನನ್ನ ನ್ಯಾಚುರಲ್ ಹೇರ್ಸ್. ಈಗ ಸದ್ಯಕ್ಕೆ ಮೆಜರ್ ಮಾಡಿರೋ ಪ್ರಕಾರ 65 cm ಇದೆ, ಅಂದರೆ ನನ್ನ ಕೂದಲೀಗ 65 cm ಇದೆ. ಈ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ, ಸೊ ಈ ಪ್ರಾಡಕ್ಟ್ ಯೂಸ್ ಮಾಡಿದಾದಮೇಲೆ, ಅಂದರೆ 1 month ಆದಮೇಲೆ ನನ್ನ ಹೇರಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಒಂದು ಸ್ಮಾಲ್ ಡೆಮಾನ್ಸ್ಟ್ರೇಷನ್ನ ತೋರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ ಇದನ್ನು ರಿಪ್ಪರಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ನಿಮಗೆ ಎಫಿಷಿಯೆಂಟಾಗಿ ಯಾವುದು ಯಾವ ಪ್ರಕಾರ ನೀವು ಕೂದಲಿಗೆ ಹಾಕಿದರೆ ಅದು ಎಫಿಷಿಯೆಂಟ್ ಅನಿಸುತ್ತೆ ಅದ್ರ ಪ್ರಕಾರ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಸ್ಪ್ರೇ ಕೂಡ ಮಾಡ್ಕೋಬೋದು. ಸೊ 1 ml ಬರಬೇಕು ಅಂದರೆ ಡೈರೆಕ್ಟ್ 5 pumps ನೀವು ಮಾಡಬೇಕಾಗಿರುತ್ತೆ. ನಾನಿಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀನಿ, ಡ್ರಿಪ್ಪರ್ನ ಯೂಸ್ ಮಾಡ್ತಾ ಇಲ್ಲ. ಸ್ಪ್ರೇ ಮಾಡ್ಕೊಂಡ್ಮೇಲೆ ನೀವು ಲೈಟಾಗಿ ನಿಮ್ಮ ತಲೆಗೆ ಅಥವಾ ಹೆಡ್ಗೆ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇದನ್ನು ಯೂಸ್ ಮಾಡಿದಾದಮೇಲೆ 3 hoursವರೆಗೂ ನೀವು ಹೇರ್ ವಾಶ್ ಮಾಡಬಾರ್ದು. ಇನ್ನೊಂದು ಸ್ವಲ್ಪ ಬೇರೆ ಹೇರ್ ಸೆರಮ್ಸ್ ಏನಿರುತ್ತೆ, ಅದು ಕೂದಲು ಅಂದರೆ ತಲೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಅಪ್ಲೈ ಮಾಡಿಕೊಂಡು ನಂತರ ಸ್ನಾನ ಮಾಡಬೇಕು ಅಂತ ಇರುತ್ತೆ. ಆದರೆ ಹೀಗೆ ಅಲ್ಲಿ ಇದು ಹಾಗಲ್ಲ, ಇದು ನಾವು ಅಪ್ಲೈ ಮಾಡಿ ಕೂದಲಿಗೆ ಬಿಡಬೇಕಾಗತ್ತೆ. ನೀವು ಇದನ್ನು ಅಪ್ಲೈ ಮಾಡಿದಮೇಲೆ ದಯವಿಟ್ಟು ಹೇರ್ ವಾಶ್ ಮಾಡಬೇಡಿ. ಹಾಗೆ ಹೇರ್ ವಾಶ್ ಮಾಡಿದಾದಮೇಲೆ ನಿಮ್ಮ ಕೂದಲು ವೆಟ್ ಇದ್ದಾಗ ಇದನ್ನು ಯೂಸ್ ಮಾಡಬೇಡಿ. ಇದನ್ನು ಯೂಸ್ ಮಾಡಬೇಕಂದ್ರೆ ನಿಮ್ಮ ಕೂದಲು ಅಥವಾ ನಿಮ್ಮ ತಲೆ ಕಂಪ್ಲೀಟ್ಲಿ ಡ್ರೈ ಆಗಿರಬೇಕು. ಡ್ರೈ ಸ್ಕಾಲ್ಪ್ ಮೇಲೆ ಮಾತ್ರ ಈ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ಇದು ಈ ಪ್ರಾಡಕ್ಟ್ನ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್. ನಿಮಗೆ ಇದೇ ಥರ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಇನ್ಫಾರ್ಮೇಷನ್ ಬೇಕು, ಹಾಗೆ ಅದರ ಒಂದು ಜೆನ್ಯೂನ್ ರಿವ್ಯೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಪ್ರಾಡಕ್ಟ್ ಬಗ್ಗೆ ಆಗಲಿ ಬೇರೆ ಪ್ರಾಡಕ್ಟ್ ಬಗ್ಗೆ ಆಗಿದ್ರೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಈ ಒಂದು ಪ್ರಾಡಕ್ಟ್ನ ಜೆನ್ಯೂನ್ ರಿವ್ಯೂಗೋಸ್ಕರ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.